रक्ष रक्षो रमापते अंत प्रार्थना यानि कानि जपापानि जन्मांतर कृतानि च तानि तानि विनश्यन्ति प्रदक्षिण पदे पदे परमात्मनिगे साष्टांग नमस्कारवन्नु माडबेकु अंत हेळिद्दारे ಜನ್ಮಾಂತರದಲ್ಲಿ ಮಾಡತಕ್ಕಂಥ ಪಾಪಗಳು ಒಂದು ಕ್ಷಣದಲ್ಲಿ ಹೋಗ್ತಾ ಬಂದು ಯಾನಿ ಕಾನಿ ಜಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ನಾನು ಪಾಪಾತ್ಮ ಪಾಪಶಂಭವ ನಾನು ಪಾಪಿ ಇದ್ದೇನೆ ಸ್ವಾಮಿ ನನ್ನಂಥ ಎಂಥ ಪಾಪಿ ನಾನು ದಾಸರಂತಾರೆ ಎನ್ನಂಥ ಪಾಪಿಷ್ಠ ಇನ್ನಿಲ್ಲ ಧರೆಯೊಳಗೆ ನಿನ್ನಂಥ ಕರುಣಿ ಇಲ್ಲ ಚನ್ನಗುರು ವಿಜಯರಾಯರ ಪೊಂದಿದವನೆಂದು ಮನ್ನಿಸಿ ಸಲಹಬೇಕು ಅಂದ್ರೆ ದಾಸ ನನ್ನಂಥ ಪಾಪಿಷ್ಠ ಜಗತ್ತಿನಲ್ಲಿ ಯಾರೂ ಇಲ್ಲ ಸ್ವಾಮಿ ದೊಡ್ಡ ಪಾಪಿಷ್ಠ ಅಂದರೆ ನಾನೇ ಅಂತ ತಿಳುವಳಿಕೆಗಿದ್ದವರು ಜ್ಞಾನಗಿದ್ದವರು ಶ್ರದ್ಧಾಭಕ್ತಿ ಇದ್ದವರು ಪರಮಾತ್ಮನ ನಂಬಿಕೊಂಡವರು ಈ ಮಾತನ್ನು ಹೇಳ್ತಾರೆ ಅಹಂಕಾರಿಗಳು ಹೇಳೋದೇ ಇಲ್ಲ ನಾ ಪಾಪಿ ಇಲ್ಲವೇ ಇಲ್ಲ ನಾನು ಮಾಡಿದ್ದೇ ಸರಿ ಅಂತ ಹೇಳುವವರಿದ್ದಾರೆ ಮಹಾನುಭಾವರು ಅವ್ರು ಎಂದೂ ಒಪ್ಪಿಕೊಳ್ಳೋದಿಲ್ಲ ತಮೋಯೋಗ ಜೀವರಾಶಿಗಳು ಒಪ್ಪೋದೇ ಇಲ್ಲ ನಾನು ತಪ್ಪು ಮಾಡಿದ್ದು ನಂದೇ ಸರಿ ಅಂತ ಅಂಥವ್ರಿಗೆ ದೇವರು ಕಾಣಿಸೋದಿಲ್ಲ ದೇವರು ದರ್ಶನವೂ ಆಗೋದಿಲ್ಲ ಅವ್ರನ್ನ ನೋಡೋದಿಲ್ಲ ದೇವರು ಅವ್ರು ಹಾಗೆ ಹೋಗ್ಬಿಡ್ತಾರೆ ಯಮಲೋಕಕ್ಕೆ ಯಮಲೋಕಕ್ಕೆ ಹೋಗ್ಬಿಡ್ತಾರೆ ಡೈರೆಕ್ಟಾಗಿ ಅವರು ಯಮಲೋಕನೇ ಸ್ಪೆಷಲ್ ಯಾರು ನಂದೇ ಸರಿ ಅಂತ ಯಾರು ಹಠವನ್ನು ಸಾಧಿಸ್ತಕ್ಕಂಥ ವ್ಯಕ್ತಿ ಸತ್ವಿಕರನ್ನು ಸದಾವಕಲ ಬೈತಾರೆ ಕೆಲವರು ನೋಡ್ರಿ ಕೆಲವರು ಬೈಯೋದೇ ಸ್ವಭಾವ ಇರ್ತದೆ ಅವ್ರು ಸಜ್ಜನರನ್ನು ಸಜ್ಜನರನ್ನು ಅವ್ರು ಬೈದರೇ ಅವ್ರ ಸಮಾಧಾನ ಅವ್ರಿಗೆ ಅದೊಂಥರ ಹಿತ ಕೆಲವ್ರಿಗೆ ಹಿತ ಆಗಿಬಿಟ್ಟಿರ್ತದೆ ಅವರು ಭಾರಿ ಹಿತ ಸಾತ್ವಿಕರನ್ನು ಎಷ್ಟು ಬೈತಾರೋ ಅಷ್ಟವ್ರಿಗೆ ಹಿತ ಆ ಸಾತ್ವಿಕರನ್ನ ಬೈಬೇಕು ಅವರು ಬೈದ್ರೆ ಅವ್ರು ಪಾಪ ತೊಗೊಂಡು ಹೋಗ್ಬಿಡ್ತಾರೆ ಟ್ರಾನ್ಸ್ಫರ್ ತೊಗೊಂಡು ಹೋಗ್ಬಿಡ್ತಾರೆ ಯಾಕೆ ಯಮಲೋಕಕ್ಕೆ ಹೋಗಲಿಕ್ಕೆ ಸಂಗ್ರಹ ಮಾಡ್ಕೋಬೇಕಲ್ಲ ಸಾತ್ವಿಕರು ಉದ್ಧಾರ ಆಗಬೇಕಲ್ಲ ಕಲಿಯುಗದಲ್ಲಿ ಕೆಲವರು ಮನೆಯೊಳಗೂ ಜಗಳ ಹಚ್ಚಿಬಿಟ್ಟಿರ್ತಾರೆ ದಂಪತಿಗಳಿಗೂ ಕೂಡ ಒಳ್ಳೊಳ್ಳೆ ಚೆನ್ನಾಗಿರ್ತಕ್ಕಂಥ ಆದರ್ಶ ದಂಪತಿಗಳಂತ ಏನಿರ್ತಾರೆ ಕೆಲವರು ಯಕ್ತಂಗಿಯರು ಅಂತ ಇರ್ತಾರೆ ನೋಡ್ರಿ ಮಹಾನುಭಾವರು ಭಾರಿ ಇರ್ತವೆ ಅವ್ರು ತಮ್ಮ ಕೈಯಿಂದ ಒಂದು ರೂಪಾಯಿ ಉಪಕಾರ ಮಾಡಿ ಯೋಗ್ಯತೆಯನ್ನು ಇರುವುದಿಲ್ಲ ಮಾಡೋದೂ ಇಲ್ಲ ಅವ್ರದೇನಪ್ಪ ಅಂದರೆ ಇದು ಅಲ್ಲಿದಿಲ್ಲೇ ಎಲ್ಲಿದಲ್ಲಿ ಹೇಳಿಬಿಟ್ಟು ಇದ್ದದ್ದನ್ನು ಇಲ್ಲದನ್ನು ಹೇಳಿಬಿಟ್ಟು ತಮ್ಮದೇ ಇರತಕ್ಕಂಥ ಸ್ವಲ್ಪ ಸೇರಿಸಿಬಿಟ್ಟು ಅದನ್ನು ಹೇಳಿ ಅವ್ರು ಹಚ್ಚಿಕೊಟ್ಟು ಅವರವರ ಗಂಡ ಹೆಂಡತಿಗಳ ಜಗಳವನ್ನು ಹಚ್ಚಿ ಅದನ್ನು ಅತಿಶಯೋಕ್ತಿ ಮಾಡಿ ಅದನ್ನು ಅನಾಹುತಕ್ಕೆ ತಂದಿಟ್ಬಿಟ್ಟಿರ್ತಾರೆ ಅಷ್ಟೊಂದು ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಎಂಥ ಮಹಾನುಭಾವರಿದ್ದಾರೆ ಅವರು ಕಲಿಯುವುದಿಲ್ಲ ಆದ್ದರಿಂದ ಇಂಥವ್ರು ಬಾಧ ಆಗಬಾರ್ದಂದ್ರೆ ನಿರಂತರ ಪರಮಾತ್ಮ ಸ್ಮರಣವನ್ನು ಮಾಡ್ತಾನೇ ಇರಬೇಕು ಬಿಡೋಹಂಗಿಲ್ಲೇ ಆದ್ದರಿಂದ ಯಾನಿ ಕಾನಿ ಜಪಾಪಾನಿ ಜನ್ಮಾಂತರ ಕೃತಾನಿ ಚಾಹ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಅದಕ್ಕೆ ನಾನು ಪಾಪ ಇದ್ದೇನೆ ಸ್ವಾಮಿ ಪಾಪಕರ್ಮಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಮಾಂ ಕೃಪೆಯ ಕೃಷ್ಣ ಶರಣಾಗತ ವತ್ಸಲ ಕಂಪ್ಲೀಟ ಸರೆಂಡರ್ ಆಗಿಬಿಟ್ಟೇನೆ ಸ್ವಾಮಿ ನನಗೆ ನಾನು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಅನ್ಯಥಾ ಶರಣಂ ನಾಸ್ತಿ ಅನ್ಯ ದೇವತೆಗಳಿಗೆ ಅನ್ಯ ದೇವರಿಗೆ ಅನ್ಯರಿಗೆ ಅಜ್ಞರಿಗೆ ಅವಿವೇಕಗಳಿಗೆ ನಮಸ್ಕಾರವನ್ನು ನಾನು ಮಾಡೋದಿಲ್ಲ ಅಂಥವರಿಗೆ ಹಾಗೆ ಮಾಡತಕ್ಕಂಥ ಬುದ್ಧಿಯನ್ನು ಸಹಿತ ಕೊಡಬೇಡ ನನಗೆ ನಿನಗೆ ಮಾತ್ರ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜೇತ್ ಭಗವಂತ ನೀ ಸರ್ವೋತ್ತಮ ಸರ್ವಜ್ಞ ಶಿಖಾಮಣಿ ನಿನಗೆ ಮತ್ತು ಮುಖ್ಯ ಪ್ರಾಣದೇವರಿಗೆ ಮಾತ್ರ ನಮಸ್ಕಾರವನ್ನು ಮಾಡತಕ್ಕಂತಹ ಸದ್ಬುದ್ಧಿಯನ್ನು ಸುಬುದ್ಧಿಯನ್ನು ಕೊಡು ಸ್ವಾಮಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತ್ವಮೇವ ನಿನಗೆ ಮಾತ್ರ ನಮಸ್ಕಾರ ತಸ್ಮಾತ್ ಕಾರಣ್ಯಭಾವೇನ ಆದ್ದರಿಂದ ರಕ್ಷ ರಕ್ಷೋ ರಮಾಪತೆ ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಉರಸ ಶಿರಸ ತಲೆಬಾಗಿ ದೇವರಿಗೆ ನಮಸ್ಕಾರವನ್ನು ಮಾಡಬೇಕಂತ ಶಿರಸ್ಸನ್ನು ಹಚ್ಚಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕಂತ ಪರಮಾತ್ಮನಿಗೆ ವೃಷಭಾಸುರ ನಂಗೆ ಶಿರಸ್ಸನ್ನು ಕತ್ತರಿಸಿಕೊಡೋ ಯೋಗ್ಯತೆ ನಮಗೂ ಇಲ್ಲ ಆದರೆ ತಲೆ ಕತ್ತರಿಸಿಕೊಡೋದೇನು ಬೇಕಾಗಿಲ್ಲ ದೇವರಿಗೆ ನಮ್ಮ ಶಿರಪುಷ್ಪವನ್ನು ಪರಮಾತ್ಮನ ಪಾದ ಅಡಿಗೆ ಸಮರ್ಪಣೆ ಮಾಡಿದ್ರೆ ಸಾಕು ಉರಸ ಶಿರಸ ದೃಷ್ಟಿ ನೋಡ್ತಕ್ಕಂಥ ದೃಷ್ಟಿ ಪರಮಾತ್ಮನೇ ನೋಡ್ತಿರಬೇಕು ದೃಷ್ಟಿ ನಿನ್ನ ಪಾದದಲ್ಲಿ ಇಡೋ ಹಾಗೆ ಅನ್ನೋ ದಾಸರ ಹೇರ ಹೇಳಿದಾಗೆ ನನ್ನ ದೃಷ್ಟಿ ಭಗವಂತನಲ್ಲಿಯೇ ಇರಬೇಕು ಈ ದೃಷ್ಟಿ ಇವರೇನು ಆಚೆಯೀಚೆಗೆ ನೋಡಬಾರದು ಆಮೇಲಾದರೂ ಪರಮಾತ್ಮನ ಆಚೆಗೆ ನೋಡ್ತಕ್ಕಂಥದ್ದಲ್ಲ ಏನು ನೋಡಿದರೂ ಪರಮಾತ್ಮನ ನೋಡಬೇಕು ಅಂತಕ್ಕಂತಹ ಸುಬುದ್ಧಿಯನ್ನು ಕೊಡು ಸ್ವಾಮಿ ಅನ್ಯಥಾ ಶರಣಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರಣಭಾವೇನ ರಕ್ಷರಕ್ಷ ರಮಾಪತೆ ಉರಸ ಶಿರಸ ದೃಷ್ಟ್ಯ ಮನಸ್ಸು ನಿನ್ನಲ್ಲೇ ಇರ್ತಕ್ಕಂಥದ್ದು ಮನಸ ವಚಸ ತದ ಕಾಯಿನ ವಾಚ ಮನಸ್ಸು ಇಂದ್ರಿಯ ಇರುವ ನನ್ನ ಮನಸ್ಸು ನನ್ನ ಇಂದ್ರಿಯಗಳು ಎಲ್ಲವೂ ಭಗವಂತನಿಗೆ ಮೀಸಲ ಪರಮಾತ್ಮನಿಗೆ ಸಮರ್ಪಣೆ ಮನಸ ಉಚಸ ತಥಾ ಶಿರಸ ಕಾಯಿ ಅನ್ಯತಾಶ್ರಣ ತ್ವಮೇಶ್ವರಮ ತಸ್ಮಾತ್ ಕಾರಣಭಾವಿನ ರಕ್ಷ ರಕ್ಷರ ಮಾಪದೆ ಉರಸ ಶಿರಸ ಉರಸ ಶಿರಸ
ದೃಷ್ಟ್ಯಾ ವಚ ಮನಸ ವಚಸ ತಥಾ ಪದ್ಭ್ಯಾಂ ಕರೋಭ್ಯಾಂ ನೋಡಿ ಕೈಗಳ ಪೂರ್ಣ ಹೀಗೆ ಸಾಟಾಂಗ ನಮಸ್ಕಾರವನ್ನು ಮಾಡಿದಾಗ ನೇರ ಪರಮಾತ್ಮನಿಗೆ ಸಾಟಾಂಗ ನಮಸ್ಕಾರ ಮಾಡ್ತಾರೆ. ದೃಷ್ಟ್ಯಾ ಮನಸ ವಚಸ ಪದ್ಭ್ಯಾಂ ಕರೋಭ್ಯಾಂ ಜಾನೋಭ್ಯಾಂ 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 ಅಂದರೆ ಮಂಡಿ ಮಂಡಿ ನೆಚ್ಚ ನಮಸ್ಕಾರವನ್ನು ಮಾಡೋದು. ಪ್ರಣಾಮಾಷ್ಟಾಂಗ ಇರದೆ ಇಡೀ ಅಷ್ಟಾಂಗಗಳು ಅಷ್ಟಾಂಗಗಳು ಎಂಟು ಅಂಗಗಳು ಪರಮಾತ್ಮ ಸಾಟಾಂಗ ನಮಸ್ಕಾರವನ್ನು ಮಾಡು. ಪ್ರಣಾಮಾಷ್ಟಾಂಗ ಇರದೆ ಚಾಠೇನಾಪಿ ನಮಸ್ಕಾರ ಕುರುವತ ಸಾರಂಗಪಾಣಿ ಶತಜನ್ಮಾರ್ಜಿತಂ ಪಾಪಂ ತದಕ್ಷಣ ದೇವನಸ್ಯತಿ. ಶತಜನ್ಮಾರ್ಜಿತ ನೂರು ಜನ್ಮದಲ್ಲಿ ಶತ ಅಂದರೆ ನೂರು ನೂರು ಜನ್ಮದಲ್ಲಿ ಮಾಡತಕ್ಕಂಥ ಪಾಪಗಳನ್ನು ತತ್ಕ್ಷಣ ದೇವನಸಿದೆ. ತತ್ಕ್ಷಣದಲ್ಲಿ ಪರಮಾತ್ಮ ಅದನ್ನು ತೆಗೆದುಬಿಟ್ಟು ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾ ಇದ್ದೆ. ತತ್ಕ್ಷಣ ದೇವರು ತತ್ಕ್ಷಣದಲ್ಲಿಯೇ ತೆಗಿತಾನೆ. ಅಷ್ಟು ಕರುಣಾಸಮುದ್ರನಾಗಿದ್ದಾನೆ ಶ್ರೀಹರಿ. ಅಪರಾಧ ಅನಂತಾನೆ ಸ್ವಾಮಿ ಸಹಸ್ರ ನಿಂತು ಕೆಲವು ಸಹಸ್ರ ಸಾವಿರ ಅಲ್ಲ ಅನಂತ ಅನಂತವೇ ಅಪರಾಧ. ಅಪರಾಧ ಮಾಡಿರ್ತಕ್ಕಂಥದ್ದನ್ನು ಲೆಕ್ಕಿಡಲಿಕ್ಕೆ ಸಾಧ್ಯ ಇಲ್ಲ. ದಾಸರಾಧಕ್ಕೆ ಹೇಳಿದ್ದು ಇಷ್ಟು ಪಾಪವನೆ ಮಾಡಿದ್ದೆ ಸಾಕೋ ಸೃಷ್ಟಿಗೀಶ ನೀನು ಎನ್ನನ್ನು ಉದ್ಧರಿಸೋ. ಸ್ವಾಮಿ ಎಷ್ಟು ಪಾಪವನ್ನು ಮಾಡಿದ್ದೆ ನಾನು, ಇಷ್ಟು ಪಾಪ ಮಾಡಿದ್ದೇ ಸಾಕೋ ಸ್ವಾಮಿ ಸೃಷ್ಟಿಗೀಶ ನೀನು ಎನ್ನನ್ನು ಉದ್ಧರಿಸೋ. ಇನ್ನು ಮುಂದೆ ಜನ್ಮ ಜನ್ಮಾಂತರದ ಪಾಪವನ್ನು ಮಾಡಿಸೋದು ಬೇಡ, ಮಾಡ್ತಕ್ಕಂಥ ಬುದ್ಧಿಯನ್ನು ಕೂಡ ಕೊಡೋದು ಬೇಡ ಸ್ವಾಮಿ. ಹಾಗೆ ರಕ್ಷಣೆ ಮಾಡೋದು ದೇವರಲ್ಲಿ ಭಕ್ತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಹೀಗೆಲ್ಲ ಹೇಳುತ್ತಾರೆ. ಅದರಿಂದ ಅಪರಾಧ ಅನಂತಾನಿ ಕ್ರಿಯತೆ ಅಹರ್ನಿಶಮ್ಮಯ ತಾನು ಸರ್ವಾಣಿ ಮೇದೇವ ಕ್ಷಮಸ್ವ ಪುರುಷೋತ್ತಮ. ನೋಡಿ ಒಂದು ಕ್ಷಣದಲ್ಲಿ ಕ್ಷಮವನ್ನು ಮಾಡ್ತಾ ಇದ್ದೀವಿ. ಇಷ್ಟು ಕರುಣಾ ಸಮುದ್ರ. ಯಾರಾದರೂ ನೋಡಿ ದೊಡ್ಡವರಿಗೆ ಸ್ವಾಮಿಗಳಲ್ಲಿ ದೊಡ್ಡವರಲ್ಲಿ ಪಂಡಿತರಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಮಾಡಿದ್ದು ನಾವು ಅವರಿಗೆ ತೊಂದರೆ ಕೊಟ್ಟಿದ್ದರೆ ಉಪದ್ರವವನ್ನು ಕೊಟ್ಟಿದ್ದರೆ ನಮಸ್ಕಾರವನ್ನು ಮಾಡಿಬಿಡು ಶಾಂತ ಆಗಿಬಿಡ್ತಾರೆ ಅವರು. ನಮಸ್ಕಾರದ ಅಷ್ಟು ನಮಸ್ಕಾರಕ್ಕೆ ಅಷ್ಟು ಮಹತ್ವ ಇದೆ. ಗೊತ್ತಾಯ್ತಾ ನಮಸ್ಕಾರ ಮಾಡತಕ್ಕಂಥ ಹೀಗೆ ದೇವರು ನೀ ಡೈರೆಕ್ಟ್ ಸೀದಾ ಹೀಗೆ ನಮಸ್ಕಾರ ಮಾಡಬಾರ್ದು. ಮತ್ತೆ ದೇವತೆಗಳು ಓಡಾಡ್ತಿರ್ತಾರೆ, ಆಯುಷ್ಯ ಹೋಗ್ತದೆ ನಮ್ಮದು. ಗೊತ್ತಾಯ್ತು ಪರಮಾತ್ಮನ ಬಲಭಾಗದಿಂದ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮೂರು ನಮಸ್ಕಾರ ಮಾಡಬೇಕು ಅಥವಾ ಐದು ನಮಸ್ಕಾರ ಮಾಡಬೇಕು, ಕೆಲವು ಹನ್ನೊಂದು ನಮಸ್ಕಾರ, ಹೀಗೆಲ್ಲ ನಮಸ್ಕಾರವನ್ನು ಮಾಡತಕ್ಕಂಥ ಕ್ರಮ ಪರಮಾತ್ಮನ ಬಲಭಾಗದಿಂದ ಈ ಮಂತ್ರವನ್ನು ಹೇಳ್ತಾ ಆ ಮಂತ್ರದ ಅರ್ಥಾನುಸಂಧಾನವನ್ನು ಈ ಚಿಂತನೆಯನ್ನು ಮಾಡ್ತಾ ನಮಸ್ಕಾರವನ್ನು ಮಾಡಬೇಕು. ಜನ್ಮ ಜನ್ಮಾಂತರದಲ್ಲಿ ಮಾಡತಕ್ಕಂಥ ಪಂಚಮಹಾಪಾತಕ ದೋಷವನ್ನು ಕೂಡ ತತ್ಕ್ಷಣ ದೇವನಶ್ಯತಿ ಒಂದು ಕ್ಷಣದಲ್ಲೇ ತೆಗೆದುಬಿಡ್ತಾನಂತೆ ಪರಮಾತ್ಮ. ಅಪರಾಧ ಅನಂತಾನೆ ಕ್ರಿಯತೆ ಹರಣ ಶಮಯ ಲೆಕ್ಕವೇಟೋದಿಲ್ಲ ದೇವರು ತಾನು ಸರ್ವಾಣಿ ಮೇ ದೇವ ಕ್ಷಮಿಸಬಿಟ್ಟು. ಇಷ್ಟು ಕರುಣಾ ಸಮುದ್ರದಲ್ಲಿ ಪರಮಾತ್ಮ ನಮ್ಮವನ್ನು ಕಲಿಯುಗದಲ್ಲಿ ಮನುಷ್ಯರು ಆಗಿರೋದಿಲ್ಲ. ಯಾರಿಗಾದರೂ ಒಂದು ದಿವಸ ಬೈದಿದ್ದರೆ ಅದನ್ನು ಸಾಯೋ ತನಕ ಅದನ್ನು ಹೇಳ್ತಾನೇ ಇರ್ತಾರೆ. ಅವರು ಪಾಪ ಹೇಳೋದೇ ಹೇಳೋದೇ ಹೇಳೋದು ಹೇಳೋದು ಕೆಟ್ಟ ಬಗ್ಗದಿ ಹಂಗಿಸ್ತಾ ಇರ್ತಾರೆ. ಅದನ್ನು ಕೆಂಗಣ್ಣಿನಿಂದ ನೋಡಿ ಹಂಗಿಸೋದು ಮತ್ತು ಅವ್ರನ್ನ ದೂಷಣೆ ಮಾಡೋದು ಅವ್ರಿಗೆ ಆ ಮಾತಿನಿಂದ ಚುಚ್ಚುತ್ತಾ ಇರ್ತಾರೆ. ಇದು ಮನುಷ್ಯನ ದುರ್ಬುದ್ಧಿ ಸ್ವಭಾವ ಇದೆ. ಆದರೆ ನಮ್ಮ ಕರುಣಾ ಸಮುದ್ರನಲ್ಲಿ ಆ ಬುದ್ಧಿ ಇಲ್ಲ. ಅದಕ್ಕೆ ಭಗವಂತನನ್ನು ಪರಮಾತ್ಮನನ್ನೇ ಭಗವಂತ ಒಬ್ಬನೇ ಮಾತ್ರ ನಮಗೆ ಅನಾಥ ಬಂಧು ದಿನರಕ್ಷಕ ಕೃಪಾಳವೆ ಅಂತ ಹೇಳಿದ್ದು ರಾಯರು ಪ್ರತಿ ಸಂಕಲ್ಪ ಗದ್ದದಲ್ಲಿ. ಆ ಒಬ್ಬನೇ ನಮಗೆ ನಿಜವಾಗಿರ್ತಕ್ಕಂತಹ ರಕ್ಷಣೆಯನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಇನ್ಯಾರು ನಮ್ಮವರು ಅಲ್ಲ ಅಲ್ಲ ಅವರು ಎಲ್ಲ ಟೆಂಪ್ರವರಿ ಎಲ್ಲ ನಿಮಿತ್ತ ಮಾತ್ರ ಅಷ್ಟೇ. ಎಲ್ಲ ನಾಟಕ ಕಂಪನಿಯವರೇ ಹೊರತಾಗಿ ಯಾರೂ ಶುದ್ಧ ಮನಸ್ಕರು ಆಗಿ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳೋರೇ ಇರೋದ್ರೆ ದೇವರು ಮಾತ್ರ ಹೇಳ್ತಕ್ಕಂಥವ ಹರಿವಾಯ ಗುರುಗಳು ಹೇಳ್ತಕ್ಕಂಥವ್ರು ಮಂತ್ರಾಲಯ ಪ್ರಭುಗಳು ಅಂತ ಮಹಾನುಭಾವರಂತಕ್ಕಂಥವ್ರು ಮಾತ್ರ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಕ್ಕಂಥವ್ರು ಇನ್ಯಾರು ಅಲ್ಲ. ಅದರಿಂದ ಕ್ರಿಯತೆ ಅಹರ್ನಿಶಮಯ ತಾನು ಸರ್ವಾಣಿ ಮೇದೇವ ಕ್ಷಮಸ್ವ ಪುರುಷೋತ್ತಮ ಅಂತ ಹೀಗೆ ಇಷ್ಟೊತ್ತುವರೆಗೂ ಪೂಜೆಯನ್ನು ಏನು ಮಾಡಿರ್ತೇವಲ್ಲ ಆ ಪೂಜೆಯಲ್ಲಿ ಲೋಪದೋಷಗಳು ಬೇಕಾದಷ್ಟು ಆಗಿರ್ತದೆ. ಅಂಥ ಲೋಪದೋಷಗಳನ್ನು ಕೂಡ ಆಗಿದ್ದರೂ ಕೂಡ ತನ್ನ ಹೊಟ್ಟೆಯಲ್ಲಿ ಉದರದಲ್ಲಿ ಹಾಕಿಕೊಳ್ತಾನಂತೆ ಪರಮಾತ್ಮ. ಹಾಕಿಕೊಂಡು ಎಲ್ಲ ಅಪರಾಧಗಳನ್ನು ಕೂಡ ಕ್ಷಮವನ್ನು ಮಾಡಿ ನಮ್ಮನ್ನು ಉದ್ಧಾರವನ್ನು ಮಾಡ್ತಾನೆ. ಪರಿಪೂರ್ಣಂ ತದಸ್ತಮೇ ಪರಿಪೂರ್ಣ ನಮ್ಮ ಮಾಡಿರ್ತಕ್ಕಂಥ ಪೂಜೆಗೆ ಪರಿಪೂರ್ಣವಾಗಿರ್ತಕ್ಕಂತಹ ಪುಣ್ಯ ನಮಗೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಮಸ್ಕಾರವನ್ನು ಮಾಡತಕ್ಕಂಥ ಕ್ರಮ ಅದಾದ ಮೇಲೆ ದೇವರನ್ನು ಭುಜಂಗಿಸ್ತಕ್ಕಂಥದ್ದು. ದೇವರ ಮೇಲೆ ಇಟ್ಟಿರ್ತಕ್ಕಂಥ ಹೂವನ್ನು ತೆಗೆಯೋದು, ಹೂವನ್ನು ತೆಗೆದು ಅಲ್ಲಿ ವದರಾತೀತ್ರ ಶ್ರೀಪಾದಂಗಳವರು ದಶಾವತಾರ ಸ್ತುತಿ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಪುಷ್ಟೀಶ ವಿಗ್ರಹ ಸುನಿಷ್ಠೀವನೋದ್ಧೃತ ವಿಶಿಷ್ಟಾಂಬುಚಾರಿ ಜಲಧೇ ಕೋಷ್ಠಾಂತರ ಹಿತ ವಿಜೇಷ್ಠಾಗಮೋಘ ಪರಮೇಷ್ಠೀರಿ ತತ್ವಮವಮಾಂ ಪ್ರೇಷ್ಠಾರ್ಕ ಸೂನುಮನು ಚೇಷ್ಟಾರ್ಥಮಾತ್ಮವಿದ ತಿಷ್ಟೋ ಯುಗಂತ ಸಮಗೇ ತೇಷ್ಟಾತ್ಮ ಶೃಂಗಧೃತ ಕಾಷ್ಠಾಂಬು ವಾಘನ ವರಷ್ಟ್ರಾಪದ ಪ್ರಭತನೋ. ಈ ಮಂತ್ರವನ್ನು ಹೇಳ್ತಾ ದಶಾವತಾರ ಸ್ತುತಿ ಸೂತ್ರವನ್ನು ಮಾಡ್ತಾ ಆ ಪರಮಾತ್ಮನನ್ನು ಆ ಶಾಲಿಗ್ರಾಮ ಸಂಪುಷ್ಟದಲ್ಲಿ ನೆಟ್ಟಿರ್ತೇವಲ್ಲ ಆ ಶಾಲಿಗ್ರಾಮವನ್ನು ಭಕ್ತಿಪೂರ್ವಕ ಪರಮಾತ್ಮನ ನಮಸ್ಕಾರವನ್ನು ಮಾಡಬೇಕಂತೆ. ನಮಸ್ಕಾರವನ್ನು ಮಾಡ್ತಾ ಅಲ್ಲಿ ಕೈ ಮುಟ್ಟಬೇಕು ರೀ, ಆ ಶಾಲಿಗ್ರಾಮವನ್ನು ಸ್ಪರ್ಶ ಮಾಡಬೇಕು. ಶಾಲಿಗ್ರಾಮ ಶಿಲಾಸ್ಪರ್ಶಂ ಈ ಕುರುವಂತೆ ದಿನೇ ದಿನೇ ವಂಚಂತಿ ಕಲಶಂ ಸ್ಪರ್ಶಂ
ತೇಷಾನ್ ದೇವ ಸವಾಸವಾಹ. ಏನು ಹಾಗಾದರೆ? ಶಾಲಿಗ್ರಾಮ ಶಿಲಾಸ್ಪರ್ಶಂ, ಶಾಲಿಗ್ರಾಮನ್ನು ಮುಟ್ಟಿದರೆ ಶಿಲಾಸ್ಪರ್ಶಂ. ಏಕುರುವಂತೆ ದಿನೇ ದಿನೇ ನಿತ್ಯದಲ್ಲಿ ಮಾಡಿದರೆ, ವಾಂಚಂದೆ ಕಲಶಂ ಸ್ಪರ್ಶಂ, ಆ ಕಲಶ ಪೂಜೆ ಮಾಡಿ ದೇವರಿಗೆ ಅಭಿಷೇಕವನ್ನು ಮಾಡಿ ಶಾಲಿಗ್ರಾಮವನ್ನು ಸ್ಪರ್ಶವನ್ನು ಮಾಡಿದರೆ, ವಾಂಚಂತಿ ಕಲಶ ಸ್ಪರ್ಶಂ ತೇಷಾನ್ ದೇವಾಸವಾಸ, ಅಂತ್ಯಕಾಲದಲ್ಲಿ ದೇವತೆಗಳು ಬಂದು ನಮ್ಮ ಕೈ ಮೇಲೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾರೆ, ಸೆಕೆಂಡ್ ಕೊಟ್ಟು ಕರ್ಕೊಂಡು ಹೋಗ್ತಾರೆ, ಆಯಾಸ ನಿರಾಯಾಸವಾಗಿ ಯಾವುದೋ ಹೊಡ್ತಾ ಬಡ್ತಾ ಇಲ್ಲದ ಹಾಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟು ಮಹತ್ವದ ಶಾಲಿಗ್ರಾಮ. ಅದೆಂಥದೋ ಶಾಲಿಗ್ರಾಮದ ಮಹಿಮೆ ಅಂತ ಹೇಳಿದ್ದಾರೆ ಜೈಮಿನಿಕಾರ. ಜೈಮಿನಿ ಭಾರತದಲ್ಲಿ ಬರ್ತದೆ. ಚಂದ್ರಾಸ ಇಬ್ರಹಂಟ್ರಿಗೆ ಎರಡು ರಾಜ್ಯ ಆಳದ ಶಾಲಿಗ್ರಾಮದ ಮಹಿಮೆ ನರಸಿಂಹದ ಶಾಲಿಗ್ರಾಮದಿಂದ. ಸುಧನ್ವ ಶಾಲಿಗ್ರಾಮದ ಮಹಿಮೆಯಿಂದ ಅಲ್ಲಿ ಅವನನ್ನು ಆ ಸುಧನ್ವ ತಂದು ಬಹಳ ದುಷ್ಟಿಲ್ಲ. ಕೃಷ್ಣ ಪರಮಾತ್ಮನ ಜೊತೆಗೆ ಯುದ್ಧಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟ ಸುಧನ್ವನಿಗೆ. ಇದೆಲ್ಲ ಗೊತ್ತಿತ್ತು. ಯಾಕೆ ಕೃಷ್ಣ ಪರಮಾತ್ಮ ಜೊತೆಗೆ ಯುದ್ಧಕ್ಕೆ ಹೊರಟತಾ ಇದ್ದೀಪ, ನಿನಗೆ ಯಾಕಿಂತ ದುರ್ಬುದ್ಧಿ ಹುಡಿತು ಅಂದ. ನೋಡು, ಕಲೆ ಪ್ರವೇಶ ಆದಾಗ ಯಾಕೆ ಕೆಲವರು ಹೇಳೋದು, ಏನು ಹೇಳೋದು ಕೇಳೋದು ಎಲ್ಲ ಅಂದ ಸರಿ ಅಂತಿರ್ತಾರೆ. ಆಯಿತು, ಯಾರು ಕೃಷ್ಣ ಪರಮಾತ್ಮ ಜೊತೆಗೆ ಯುದ್ಧಕ್ಕೆ ಬರೋದಿಲ್ಲ ಅವರನ್ನು ಈ ಕಾದಣಿ ಕೊಬ್ಬರಿಗೆಯಲ್ಲಿ ಹಾಕಬೇಕು ಅಂತ ಸಂಕಲ್ಪವನ್ನು ಕೂಡ ಮಾಡಿಬಿಟ್ಟಿದ್ದಾರಂತೆ. ಆ ಸಂಕಲ್ಪನ ಆಗಿಹೋಯಿತು. ಸುಧನ್ವ ಅಂದ, ಸ್ವಲ್ಪ ಮನೆಗೆ ಹೋಗಿ ಬರ್ತೇನೆ ಅಂದ, ಹೆಂಡತಿ ಹೇಳಿ ಬರ್ತೇನೆ ಅಂತ. ಯಾಕೆಂದರೆ ಪರಮಾತ್ಮ ಜೊತೆಗೆ ಯುದ್ಧಕ್ಕೆ ಹೋಗ್ತಾರೆ ಅಂತಂದರೆ ಎಷ್ಟು ಜನ ಸಾಯ್ತಾರೆ, ಎಷ್ಟು ಜನ ಉಳಿತಾರೆ ಅಂತ ಲಿಸ್ಟ್ ಬರ್ಕೊಂಬರ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿ ಬರ್ತೇನೆ ಅಂತ ಹೊರಟ. ಅಕ್ಕಿ ಅಂದು, ಮದುವೆ ಆದಾಗಿಂದ ಹಿಡಿದು ಇವತ್ತಿನವರೆಗೂ ನಮ್ಮ ನಿಮ್ಮ ವಿಹಾರ ಅಂತಕ್ಕಂಥದ್ದಿಲ್ಲ, ನೀವು ಹೋದ ಮೇಲೆ ವಾಪಸ್ ಬರ್ತೀರಲ್ಲೋ ಅಂತ ಅಂಬೋದು ಗ್ಯಾರಂಟಿನೂ ನನಗಿಲ್ಲ, ಆದ್ದರಿಂದ ಇವತ್ತು ವಿಹಾರ ಆಗಬೇಕು ಅಂತ ಹೀಗೆಲ್ಲ ಹೇಳಿಬಿಟ್ಟ. ಅವ ಅಂದ, ಅದು ಸಾಧ್ಯ ಇಲ್ಲ ಅಂದ. ಯಾಕರೆ ಅಜ್ಞಾನನೇ ಇಲ್ಲ ಅವನು, ಸದಾ ಪರಮಾತ್ಮನ ಸ್ಮರಣೆ ಮಾಡ್ತಕ್ಕಂಥವ ಅಂಥ ಪರಮಾತ್ಮನ ಭಗವದ್ಭಕ್ತ ಕೃಷ್ಣನಿಗೆ ಕೃಷ್ಣನಿಗೆ. ಆದರೆ ಅವ್ರು ಕೇಳಿಲ್ಲ. ಆಯಿತು, ಎಲ್ಲ ಆಯಿತು, ಅಷ್ಟರಲ್ಲಿ ಇವ್ರು ಬಂದೇ ಬಿಟ್ಟಿದ್ರು, ಹೇಳ್ಕೊಂಡು ಹೊರಟಿದ್ದಾರೆ. ನನ್ನ ಮೈ ಮುಟ್ಬಾಡ್ರಿ ಅಂದವ. ಯಾಕೆ ಅಂದರೆ ನಾನು ಮೈ ಮುಟ್ಟಿದ್ರೆ ಸುಟ್ಟು ಹೋಗ್ತೀರಿ ಅಂದವ. ನೋಡಿಗೇನು ತಾಕತ್ತರಿ, ಎದರಿಂದ ಬಂದಿದ್ದು? ಯಾಕೆಂತಂದರೆ ಅವ ಹೇಳ್ತಾನೆ, ನನ್ನ ರೋಮಗಳಲ್ಲಿ ಕೂಡ, ನನ್ನ ಕಣಕಣಗಳಲ್ಲಿ ಕೂಡ ಕೃಷ್ಣನ ಸ್ಮರಣ ಇರತಕ್ಕಂತಹ ದೇಹ ಇದು, ಅಷ್ಟು ಶುದ್ಧವಾಗಿರ್ತಕ್ಕಂತಹ ದೇಹ. ಎಷ್ಟು ಗಂಗಾ ನದಿಗೂ ಸ್ನಾನ ಮಾಡಿ ಬಂದರೆ ಇಷ್ಟು ಪುಣ್ಯ, ಇಷ್ಟು ಶುದ್ಧ ಆದಿತ್ತು ಹೇಳಿದ್ರೆ ದೇವ ದೇಹ ನಮ್ಮದು. ಆ ಹರಿನಾಮಸ್ಮರಣೆ ಎಷ್ಟು ಶುದ್ಧ, ಪರಮಾತ್ಮ ನಾಮಸ್ಮರಣೆಗೆ ಎಷ್ಟು ಬಲ ಇದೆ, ಎಷ್ಟು ತಾಕತ್ತಿದೆ. ಆ ಭಗವಂತನ ನಾಮದ ಬಲವೇ ಇಷ್ಟು ತಾಕತ್ತಿರ್ಬೇಕಾದ್ರೆ ನೀನ್ಯಾಕೋ ನಿನ್ನ ಹಂಗೆ ಯಾಕೆ ಅಂದ್ರೆ ದಾಸರ, ಅದಕ್ಕೆ ನಿನ್ನ ನಾಮದ ಬಲ ಒಂದು ಇದ್ದರೆ ಸಾಕು ಸ್ವಾಮಿ, ನೀ ಬೇಡ, ನಿನ್ನ ನನಗೆ ಬೇಡ, ನಿನ್ನ ಹಂಗೂ ಬೇಡ ನನಗೆ, ಆದರೆ ನಿನ್ನ ನಾಮದ ಬಲ ಒಂದು ಇದ್ದರೆ ಸಾಕು. ಆ ಬಲ ಇತ್ತು ಅವನಿಗೆ. ಹೊರಟ, ನೋಡ್ದ ಕಾದಣ್ಣಿ ಕೊಪ್ಪರಿಗಿಟ್ಟು, ದೊಡ್ಡ ಕೊಪ್ಪರಿಗಿಟ್ಟು ಬ್ರಹ್ಮಾಂಡ ಮುಳುಗುವಂಥ ದೊಡ್ಡ ಕಬಳ ಬುಟ್ಟಿ ಇಟ್ಟಿದ್ದರು, ಅದರ ಎಣ್ಣೆ ಹಾಕಿದ್ದರು, ತೆರಗಡೆದು ಉರಿ ಹಚ್ಚಿಬಿಟ್ಟಿದ್ದಾರೆ, ಮರಳತಾ ಇದೆ. ಸುಧನು ಬಂದಿಲ್ಲ ಅಂತಂದರು, ಇದರಲ್ಲಿ ಹಾರಬೇಕು ಅಂತ ಅವನು ಗುರ್ತು ಅವನಿಗೆ. ಸುಧನಲ್ಲಿ ಈ ಸಂಕಲ್ಪ ಇದು ಹಂಗೆ ಆಗೇ ಆಗ್ತದೆ ಮುಂಚೆ ಗುರ್ತಿತ್ತು ಅವನಿಗೆ. ಆವ ಅಂತ ಚಿಂತನೆ ಮಾಡಲಿಲ್ಲ ರೀ, ನಮ್ಮಂಥವ್ರು ಓಡೇ ಬಿಡ್ತಿದ್ರು, ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಏನು ನೋಡಿದ್ರು ನೀವು ಹೇಳ್ದಂಗೆ ಕೇಳಿದೆಪ್ಪ ಅಂತ ನಮಗೆ ಜೀವನದ ಭಯ. ಅವನಿಗೆ ಯಾವ ಭಯನೂ ಇಲ್ಲ, ಯಾಕಂದರೆ ದಾಸರು ಹೇಳ್ತಾರಲ್ಲ, ಯಾತರ ಭಯ ಶ್ರೀನಾಥನ ಪರಮ ಪ್ರೀತಿಯ ಪಡೆದವಗೆ ನಮಗಿನ್ಯಾತರ ಭಯ ಶ್ರೀನಾಥನ ಪರಮ. ಪರಮಾತ್ಮ ಶ್ರೀನಾಥನ ಪರಮ ಪ್ರೀತಿ, ಪರಮಾತ್ಮನ ಪ್ರೀತಿ ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಭಗವಂತನ ಅನುಗ್ರಹ ಇರತಕ್ಕಂಥ ಭಗವದ್ಭಕ್ತರಿಗೆ ಯಾವ ಭಯ ಇಲ್ಲವೇ ಇಲ್ಲ. ಎಲ್ಲ ಭಯ, ಎಲ್ಲ ಭಯ ಕ್ಷುಲ್ಲಕ ಜನರಿಗೆ ಎಲ್ಲ ಭಯ, ಎಲ್ಲ ಜಯ, ಎಲ್ಲ ಜಯ ಹರಿಭಕ್ತರಿಗೆ ಎಲ್ಲ ಜಯ. ಆದ್ದರಿಂದ ಪರಮಾತ್ಮನ ಭಗವದ್ಭಕ್ತರಲ್ಲಿ ಆ ತಾಕತ್ತು ಇರ್ತದೆ. ಏನು ಹೆದರಲ್ಲ, ವಿಚಾರಣೆ ಮಾಡಲಿಲ್ಲ, ಕೃಷ್ಣ ಅಂತ ಪರಮಾತ್ಮ ಸ್ಮರಣವನ್ನು ಜೈ ಶ್ರೀ ಕೃಷ್ಣ ಅಂತ ಹರಿಬಿಟ್ಟಿದ್ದಾನೆ. ಕಾದಣ್ಣಿಕೊಬ್ಬರಿಗೆ ಹರಿಬಿಟ್ಟು ಬಾಳೆ ತಿಂಡಿ ಮೇಲೆ ಕೂತಂಗೆ ಆಗಿತ್ತು. ತಣ್ಣಗಿತ್ತು, ಫ್ರಿಜ್ ಸಹಿತ ಅಷ್ಟು ತಣ್ಣಗಿರ್ತದೆ, ಎಲ್ಲ ಗೊತ್ತಿಲ್ಲ, ಅಂತಹ ತಣ್ಣಗಿತ್ತು, ಭಾರೀ ತಣ್ಣಗೆ, ಏಕ್ದಮ್ ಜುಣು 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 ಅಂತಿದ್ದು. ಭದ್ರಿಕಾಶ್ರಮದಲ್ಲಿ ಹಾಲಕನ್ನದ ನದಿ ಇದ್ದಂಗೆ ಅಷ್ಟು ತಣ್ಣಗಿತ್ತು. ಏನು ನಿಶ್ಚಿಂತಿಂದ ಕೂತ್ಬಿಟ್ಟಿದ್ದಾನೆ, ಪರಮಾತ್ಮ ನಮಸ್ಕಾರ ಮಾಡ್ತಾ ಇದ್ದಾನೆ, ಕೂತ್ಬಿಟ್ಟ. ಇವಿನ್ನೊಂದು ಸೂರ್ಯ ಹಾಕಿದ್ವಂತೆ, ಇನ್ನೊಂದಿಷ್ಟು ಉರಿ ಹಾಕಿದ್ರು, ಏನು ಉರಿ ಹಾಕಿದ್ರು, ಗಡ್ಡೆ ಎಲ್ಲ ಸುಟ್ಟು ಹೋಗ್ಬಿಟ್ಟಿದ್ ಪಾವು, ಉರಿ ಹಾಕೋದ್ರೆ ಗಡ್ಡೆ ಹೋಗ್ಬಿಟ್ಟು, ಒಂದು ಉಳಿಲಿ ಏನೇನೂ ಆಗಲಿಲ್ಲ. ಯಾಕೆ ಹಂಗೆ ಕೂತಿದ್ದ? ಅವಲ್ಲಿ ಕೂತಲ್ಲಿ ಏನು ಹೇಳ್ತಾ ಇದ್ದಾನೆ, ಏನು ಸ್ಮರಣೆ ಮಾಡ್ದವ? ಆತ ಶ್ರೀ ಕುಸುಮ ಗಾತ್ರನಂ, ಜೈಮಿನಿ ಭಾರತ ಪರಮಾತ್ಮ ಸ್ಮರಣೆ ಮಾಡ್ತಾ ಇದ್ದಾನೆ. ಆತ ಶ್ರೀ ಕುಸುಮ ಗಾತ್ರನಂ ಕಮಲ ನೇತ್ರನಂ ಕಂಬುದಲದ ಸುರ ರುಚಿರ ಪಾವನಮಂ ಭಕುತ ಎಡರ್ಗೆ ಬಂದೊದಗಿ ಸರಹುವ ನಾಮಗಂಗಡ ಕೊರಳಲು ತುಳಸಿ ಮಾಲನಂಗ ಬಾಡದುಗಡ.
ಹಣೆ ಮೇಲೆ ಅಕ್ಷತೆ ಹಂಗಾರ ಹಚ್ಕೊಂಡಿದ್ದೆ, ಹಸಿ ಹಾಗೆ ಹಂಗೆ ಇತ್ತು, ಅದು ಒಣಗಿದ್ದಿಲ್ಲ ರೀ, ಅಂಥ ಜಡಕ್ಕರು ಒಣಗಿ ಹೋಗ್ಬಿಡ್ತು. ತುಳಸಿ ಮಾಲೆ ಇಂಥ ತುಳಸಿ ಮಾಲೆ ಹಾಕ್ಕೊಂಡಿದ್ದಿಲ್ಲ, ವಲಮಲವನ ಅಂತಕ್ಕಂಥ ತುಳಸಿ ದಳದ ಮಾಲೆ ಹಾಕ್ಕೊಂಡಿದ್ದೆ. ಪರಮಾತ್ಮ ಸಮರ್ಪಣೆ ಮಾಡತಕ್ಕಂತಹದ್ದು ಸಾಕ್ಷಾತ್ ಕೃಷ್ಣ ಪರಮಾತ್ಮನ ಕೊಡಲಿರತಕ್ಕಂಥ ಆಹಾರವನ್ನು ಆ ಪರಮಾತ್ಮ ನಿರ್ಮಾಲ್ಯವನ್ನು ಹಾಕ್ಕೊಂಡಿದ್ದ. ಆ ಪರಮಾತ್ಮ ನಿರ್ಮಾಲ್ಯನೇ ಅಷ್ಟು ತಾಕತ್ತಿದೆ, ದೇವರಿಗೆ ಸ್ಪರ್ಶ ಆಗಿರ್ತಕ್ಕಂಥದ್ದು. ನಾವು ಎಲ್ಲಿ ಬೇಕಾದ್ರೆ ಒಗೆದ್ಬಿಟ್ಟಿರ್ತೇವೆ, ಕಸದ ಕಸದ ಕಸ ಹೊಡೆದ್ಬಿಟ್ರೆ ತುಳಸಿಗೆ ದಳೆ ಹಾಕಿ ಹೂವು ಹರಿ ನಡಿ ಮಾಡಲಿಲ್ಲ. ಕೊರಳಲ್ಲಿರ್ತಕ್ಕಂಥ ತುಳಸಿ ಮಾಲೆ ಬಾಡಿದ್ದಿಲ್ಲ, ಅಕ್ಷತೆ ಮೇಲೆ ಹಣಿ ಮೇಲೆ ಇರ್ತಕ್ಕಂಥ ಅಕ್ಷತೆ ಅಂಗಾರ ಬಾಡಿದ್ದಿಲ್ಲ, ಆನಂದವಾಗಿ ಕೂತ್ಬಿಟ್ಟಿದ್ದ. ಹೇ ನೀವು ಯಾವ ಬೇವರೆಲ್ಲ ಬೋರಿ ಇವು ಹರ್ಕೊಂಡು ಹೊಡ್ತಾವೆ, ಬಾಳಿದ್ದು ನಿಮಗೆ ಕೂತಂಗಾಗಿತ್ತು. ಏನು ಪರಮಾತ್ಮನ ಪ್ರೇರಣ ಇತ್ತೋ ಏನೋ ಗುರುತಿಲ್ಲ. ಇದಕ್ಕಿದ್ದಂತೆ ಸ್ವಾಮಿ ಆ ಸುಧನವನ್ನು ತೆಳಗಡೆ ಇಳಿಸ್ಬಿಟ್ಟ ಇವರು ಬೆಂದು ಹೋಗಿಬಿಟ್ಟು ಬಾಳಿ ಒಣ ಬುರುಬರಿ ಕರೆದು ಕರ್ರಗಾಗಿ ಹೋಗಿಬಿಟ್ಟು ದೇಹನೇ ಇದೆಯಲ್ಲಿ ಏನು ಮಾಡಿದ್ರು ನೋಡ್ರಿ. ಪರಮಾತ್ಮನ ನಾಮದ ಬಲ ಆಗಿದೆ. ಆವಾಗ ಸದ್ಧನವನ್ನು ತಂದು ಬಂದ ಬುದ್ಧಿ ಅಲ್ಲ, ಭಗವಂತನ ನಾಮದ ಬಲವಿಷ್ಟತಾ ಕತ್ತಿರಬೇಕಾದ್ರೆ ನಾಮಸ್ಮರಣೆ ಮಾಡ್ತಕ್ಕಂಥವ ನನ್ನ ಮಗ ಸುಧನ್ವ, ಭಗವಂತನ ನಾಮದಲ್ಲೇ ಇಷ್ಟು ತಾಕತ್ತಿರಬೇಕಾದರೆ ಇನ್ನು ಅವನ ಜೊತೆಗೆ ಯುದ್ಧಕ್ಕೆ ಹೋದರೆ ನಮ್ಮ ಅವಸ್ಥೆ ಏನಾದೀತು ಅನ್ನುವ ಜ್ಞಾನ ಬಂತು. ಯಾಕೆ ಬಂತು? ಜನ್ಮಾಂತರದ ಏನೋ ಒಂದು ಚೂರು ಕಿಂಚಿತ್ ಪುಣ್ಯ ಉಳಿದಿತ್ತು. ಅದಕ್ಕೆ ಪಂಡಿತಾಚಾರ್ಯ ಹೇಳಿದ್ರು, ಪ್ರಾಚೀನ ಆಚರಣ ಪುಣ್ಯೋ ಚೇ ಚತುರ್ಥರ ಆಚಾರದಶ್ಚಾರ ಚಿತ್ತ ಅನ್ನೋದು. ಹಿರಿಯರು ಮಾಡ್ತಕ್ಕಂಥ ಏನಾದರೂ ಕಿಂಚಿತ್ ಪುಣ್ಯ ಉಳಿದಿದ್ದರೆ ಆ ಬುದ್ಧಿ ಬರ್ತದಲ್ಲಿ. ಇಲ್ಲ ಅವನು 420 ಕೆಲಸ ಮಾಡಿದಾನೆ, ಇವನು ಹಂಗೆ ಹಾಳಾಗೋಗ್ಬಿಡ್ತಾನೆ ಅಷ್ಟೇ, ಏನು ಪ್ರಯೋಜನ. ಇವು ಹೋಗೋದು ಯಮಲೋಕಕ್ಕೆ ಹೋಗಿ, ಎಲ್ಲ ಯಮಲೋಕಕ್ಕೆ ಹೋಗೋರೆ ಎಲ್ಲ ಎಲ್ಲ ವಿಷ್ಣು ದೊಡ್ಡ ಬರ್ತಾ ಸದ್ಗತಿ ಆಗ್ತಿದ್ದಾರೆ, ಸಾಧ್ಯನೇ ಇದೆ. ಆದ್ದರಿಂದ ಏನೂ ಇಲ್ಲ ನೋಡಿ, ಯಾವ ಎದರಿಂದ ಮಹಿಮಾ ಇದು? ಭಗವಂತನ ನಾಮದ ಬಲ, ಶಾಲಿಗ್ರಾಮ ನಿತ್ಯ ಸ್ಪರ್ಶ ಮಾಡಿ ಪೂಜೆ ಮಾಡಿರ್ತಕ್ಕಂಥದ್ದು ಬಲ. ಸುಧನ್ನು ಚಂದ್ರಹಾಸ ಎರಡು ಬ್ರಹ್ಮರು, ಎರಡು ರಾಜ ಪ್ರಹ್ಲಾದ ರಾಜರು, ನರಸಿಂಹದೇವರು ಶಾಲಿಗ್ರಾಮ ರಕ್ಷಣೆ ಮಾಡಿದ್ದು. ಚಂದ್ರಹಾಸ ಲಕ್ಷ್ಮೀ ನರಸಿಂಹದೇವ ಶಾಲಿಗ್ರಾಮ, ಸುಧನ್ವ ನರಸಿಂಹದೇವರು ಶಾಲಿಗ್ರಾಮ, ಅರ್ಜುನೇ ತಾಕತ್ತು ಸಾಕ್ಷಾತ್ ಕೃಷ್ಣ ಪರಮಾತ್ಮ ಜೊತೆಗೆ ಇದ್ದ. ಎಷ್ಟು ಜನ ಏನು ಎಷ್ಟು ಸಾಕ್ಷಿ ಬೇಕು, ಏನು ಸಾಕ್ಷಿ? ಭಗವಂತನ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ, ಏನು ಬೇಕು? ಅನಂತ ಅನಂತ ಜೀವರಾಜಿಗಳಿದ್ದಾರೆ, ಅನಂತ ಅನಂತ ಜೀವರಾಜಿಗಳಿದ್ದಾರೆ. ಶಾಲಿಗ್ರಾಮ ಪೂಜೆಯನ್ನು ಮಾಡಿ ಅನುಗ್ರಹವನ್ನು ಪಡ್ಕೊಂಡಿರ್ತಕ್ಕಂಥ ಮಹಾನುಭಾವರು ಗೊತ್ತಾಯ್ತು. ರಾಮನ ಭಗವದ್ಭಕ್ತರ ಹೆಸರು ಹೇಳಿದ್ರೆ ಸಾಕು, ಉದ್ದಾರಾಗಿಬಿಡ್ತೇವೆ ನಾವು. ಮತ್ತು ಪರಮಾತ್ಮನ ಪ್ರೀತನಾಗಿ ಬಿಡ್ತಾನೆ, ನನ್ನ ಭಗವದ್ಭಕ್ತರು ಹೇಳ್ತಾ ಹೆಸರು ಹೇಳ್ತಾನಲ್ಪ ಅಂತೇಳಿ ಅವ ಪ್ರೀತನಾಗ್ತಾನೆ ನನ್ನ ಸ್ವಾಮಿ. ನೋಡಿರಿ, ಬ್ರಾಹ್ಮಣರನ್ನು ಬೈದರೆ, ಸಾತ್ವಿಕರನ್ನು ಬೈದರೆ, ದೊಡ್ಡವರನ್ನು ಬೈದರೆ, ಪೀಠಾಧಿಪತಿಗಳ ನಿಂದನೆ ಮಾಡಿದರೆ ಮಹಾತಮಸ್ಸಾಧನ ಆಗ್ತದೆ ಅಂದಂಥ ಮಸಿಗೆ ನಾವು ಹೋಗ್ತೇವೆ, ಯಮನಕ್ಕೂ ಹೋಗ್ತೇವೆ. ಅದರಿಂದ ಬಹಳ ಎಚ್ಚರಿರಬೇಕು. ಅದಕ್ಕೆ ಆ ಶಾಲಿಗ್ರಾಮ ಶಿರಸ್ಪರ್ಶಂ ಏಕುರುವಂತೆ ದಿನೇ ದಿನೇ ವಂಚಂತೆ ಕಲಶೋಸ್ಪರ್ಶಂ ತೇಷಾಂ ದೇವಾ ಸಭಾ ಸಭಾ ಅಂತ ಹೇಳಿದ್ದಾರೆ. ಅದರಿಂದ ಆ ಶಾಲಿಗ್ರಾಮದ ಮಹಿಮೆ ಅದೆಂಥದ್ದು, ಶಾಲಿಗ್ರಾಮದ ಮಹಿಮೆ ಅಂದರೆ ಜೈಮಿನಿ ಮಹಾಭಾರತ ಏನು ಶಾಲಿಗ್ರಾಮದ ಮಹಿಮೆ ಅನ್ಪ. ಜೈಮಿನಿಕಾರ ಕೊಂಡಾಡ್ತಾ ಇದ್ದಾರೆ ಸಮಗ್ರ ಜೈಮಿನಿ ಭಾರತದಲ್ಲಿ, ಕುಮಾರ ವ್ಯಾಸ ಭಾರತದಲ್ಲಿ, ಜೈಮಿನಿ ಭಾರತ, ಕುಮಾರವ್ಯಾಸ ಭಾರತ, ಸಾಮಾನ್ಯ ಅಲ್ಲ ಅವೆಲ್ಲ ಭಾರತಗಳು. ಹಲವು ಜನ್ಮದ ಪಾಪ ರಾಶಿಯ ತೊಳೆವು ಕಳೆಯುವುದು ಈ ಜಲಧಿ, ಹಲವು ಜನ್ಮದ ಪಾಪ ರಾಶಿಯ ಕಳೆಯುವುದು ಈ ಜಲಧಿ ಶ್ರೀಕೃಷ್ಣ ಮೆಚ್ಚಲಿಕೆ. ಒಂದು ಜನ್ಮದಲ್ಲ, ಹಲವು ಜನ್ಮದ ಪಾಪ ರಾಶಿ ತೊಳೆದಂತೆ. ಯಾವ ಜಲಧಿ? ಕೃಷ್ಣ ಪರಮಾತ್ಮ ಇರತಕ್ಕಂಥ ಭಗವಂತನ ನಾಮಸ್ಮರಣೆಯ ಜಲ ನೀರು, ಆ ಪರಮಾತ್ಮನ ಪಾದದ ಅಡಿಯಿಂದ ಬಂದಿರತಕ್ಕಂಥ ಪಾವನ ಪವಿತ್ರವಾಗಿರ್ತಕ್ಕಂಥ ಭಗವಂತನ ಪಾದೋದಕದಲ್ಲಿ ಮೀದರೆ, ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದರೆ ಹಲವು ಜನ್ಮದ ಪಾಪ ರಾಶಿಯ ತೊಳೆಯ ಕಳೆಯಬಹುದು ಈ ಜಲಧಿ. ಅಷ್ಟು ಮಹತ್ವ ಇದೆ ಪರಮಾತ್ಮನ ತೀರ್ಥ ಅಂದರೆ. ಶ್ರೀಕೃಷ್ಣ ಮೆಚ್ಚಲಿಕ್ಕೆ ಜೈಮಿನಿ ಭಾರತದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂಥ ಶಾಲಿಗ್ರಾಮ ಸ್ಪರ್ಶವನ್ನು ಮಾಡಿ ನಮಸ್ಕಾರವನ್ನು ಮಾಡ್ತಾ ಆ ವಾದರಾತೀರ್ಥ ಶ್ರೀವಾದಂಗಳವ್ರು ಮಾಡಿರ್ತಕ್ಕಂತಹ ದಶಾವತಾರ ಸ್ತುತಿಯನ್ನು ಪಾರಾಯಣವನ್ನು ಮಾಡ್ತಾ ದೇವರನ್ನು ಭುಜಂಗಿಸಿ ನಮಸ್ಕಾರವನ್ನು ಆಮೇಲೆ ದೇವರನ್ನು ಭುಜಂಗಿಸಿ ಹೂವು ತುಳಸಿಯನ್ನು ತೆಗೆದು ಇಟ್ಟುಕೊಂಡು ಮಾಡಿ ಪ್ರಾಣದೇವರಿಗೆ ಲಕ್ಷ್ಮೀ ದೇವಿಗೆ ಎಲ್ಲರಿಗೂ ನಮಸ್ಕಾರವನ್ನು ಮಾಡಿ ಅಲ್ಲಿ ಕಾಯಿನ ವಾಚ ಮನಸ್ಸು ಇಂದ್ರಿಯರ್ವ ಬುದ್ಧಾತ್ಮನಾಮ ಪ್ರಕೃತೇ ಸ್ವಭಾವಂ ಕರೋಮಿ ಯಜ್ಞ ಸಕಲಂ ಪರಸ್ಮ ಶಿವ ನಾರಾಯಣ ಸಮರ್ಪಯಾಮಿ. ಇಷ್ಟನ್ನು ಹೇಳಿದ ಮೇಲೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಮ್ಮವ ಅರ್ಪಿತಮ್ಮ ಎರಡಿದೆ ಇದರಲ್ಲಿ. ಇದನ್ನೆಲ್ಲರೂ ಹೇಳ್ತಾರೆ ದ್ವಾದಶ ಸ್ತೋತ್ರದಲ್ಲಿ 8ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮಾತಿದೆ. ಎಲ್ಲರೂ ಹೇಳ್ತಾರೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದೋಖಾನಿಯನ್ ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ. ಹಿರ್ಬುದಾಚಾರ ಮಾಡತಕ್ಕಂಥ 8ನೇ ಅಧ್ಯಾಯ ದೋಸ ಸ್ತೋತ್ರ. ಅಕ್ಷಯಂ ಕರ್ಮ, ನಾನು ಮಾಡತಕ್ಕಂಥ ಕರ್ಮ ಅಂತಕ್ಕಂಥ ದಿನದ ಅಕ್ಷಯಂ
ಅದು ಕ್ಷಯ ಹಾಳಾಗೋದಿಲ್ಲ, ಅಕ್ಷಯಂ ಪುಣ್ಯ ಹೆಚ್ಚಾಗ್ತದೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ವ ಅರ್ಪಿತಂ. ಅರ್ಪಿತಂ ಅಂತಂದರೆ ಇಷ್ಟು ದೊಡ್ಡ ಬಿಲ್ಡಿಂಗನ್ನು ನಾನು ಕಟ್ಟಿಸಿದ್ದೇನೆ, ಪುರೋಹಿತರಿಗೆ ಹೇಳೋಣ, ಅವರಂದ್ರೆ ಕೃಷ್ಣಾರ್ಪಣ ಅಂತ ಮಂತ್ರಾಕ್ಷರಿ ನೀರು ಬಿಡೋಂದ್ರೆ ಅರ್ಪಣೆ ಅಂತ, ಅದರ ಸಮರ್ಪಣೆ ಅಂತ ಆಗಲಿ. ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ, ಅದಕ್ಕೆ ಸು ಅರ್ಪಿತಂ ಇನ್ನೊಂದು ಶಬ್ದವನ್ನಿಟ್ಟರೆ ಸು ಅರ್ಪಿತಂ ಚೆನ್ನಾಗಿ ಸಮರ್ಪಣೆ ಮಾಡು ಭಗವಂತನಿಗೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸು ಅರ್ಪಿತಂ ಚೆನ್ನಾಗಿ ಸಮರ್ಪಣೆ ಮಾಡು ಪರಮಾತ್ಮ. ಪ್ರಕ್ಷಯಂ ಯಾಂತಿ ದುಃಖಾನಿಯನ್ ನಾಮತಾಹ, ಎಂದೆಂದೆಂದೆಂದು ದುಃಖ ಆಗೋದಿಲ್ಲ. ಈ ರೀತಿಯಾಗಿ ಭಕ್ತಿಯನ್ನು ಸಮರ್ಪಣೆಯನ್ನು ಮಾಡಿದ ದೇವರೇ. ಅಕ್ಷರೋ ಯೋ ಜರಹ ಸರ್ವದೈವ ಅಮೃತ, ಜರ ಅಂದರೆ ಮುಪ್ಪು ಅಂತ ಒಂದು ಅರ್ಥ ಆಗ್ತದೆ. ಮುಪ್ಪಿನ ಕಾಲದಲ್ಲಿ ಇನ್ನೊಂದು ಮುಪ್ಪು ಅನ್ನೋದಕ್ಕೆ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ, ಆದರೆ ಮುಪ್ಪು ಅಂತಂದರೆ ಜರ ಅಂತಲೂ ತಿಳ್ಕೊಳ್ಬೇಕು. ಮುಪ್ಪು ಜರ ಅಂದರೆ ಮುಪ್ಪು ಅಂತಲೂ ಅರ್ಥ ಆಗ್ತದೆ. ವಯಸ್ಸಾದ ಕಾಲಕ್ಕೆ ಇವತ್ತಿನ ಕಲಿಯುಗದಲ್ಲಿ ಹೇಳತಕ್ಕಂಥ ಕ್ರಮ ಹೇಗೆ, ಇವತ್ತಿನ ಕಾಲದಲ್ಲಿ ಇರತಕ್ಕಂಥ ಜೀವರಾಶಿಗೆ ಅರ್ಥ ಆಗಬೇಕಲ್ಲ, ಅದಕ್ಕೆ ಹೀಗೆ ಹೇಳ್ತಾ ಇದ್ದೇನೆ. ಅಕ್ಷರೋ ಯೋ ಜರಹ, ಜರ ಅಂದರೆ ಮುಪ್ಪು ಅಂತ ಒಂದು ಅರ್ಥ ಮಾಡಿಕೊಟ್ಟರೆ ತಪ್ಪೇನಿಲ್ಲ. ಜರ ಅಂದರೆ ಮುಪ್ಪಿನ ಕಾಲದಲ್ಲಿ ನಮಗೆ ಪರಾಧೀನ ಬರೋದಿಲ್ಲ. ಅಕ್ಷರೋ ಯೋ ಜರಹ ಸರ್ವದೈವಾಮೃತಂ, ಅಲ್ಲಿಯೂ ಕೂಡ ರಕ್ಷಣೆ ಮಾಡ್ತಾರೆ ಪರಮಾತ್ಮ. ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ, ಕುಕ್ಷಿ ಅಂದರೆ ಈ ಜಗತ್ತು ಬ್ರಹ್ಮಾಂಡಕ್ಕೆ, ವಿಶ್ವಂ ಸದಾ ಇಡೀ ಬ್ರಹ್ಮಾಂಡವನ್ನೇ ಧಾರಣವನ್ನು ಮಾಡಿಕೊಂಡಿರತಕ್ಕಂಥ ಸ್ವಾಮಿಯಾಗಿದ್ದೀವಿ ಶ್ರೀಹರಿ, ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ. ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮ ವಾಸುದೇವಂ ದೇವತಾಮಂಡಲ ಅಖಂಡಮಂಡಲಂ ಅಂತ ಮಾಡಿರ್ತಕ್ಕಂಥ ಅಕ್ಷಯಂ ನೋಡಿ. ಒಂದು ಸರಿ ಪರಮಾತ್ಮನ ಪೂಜೆ ಮಾಡಿದರೆ, ಒಂದು ಸರಿ ದಾನ ಕೊಟ್ಟರೆ, ಒಂದು ಸರಿ ಮಂತ್ರವನ್ನು ಹೇಳಿದರೆ, ಒಂದು ಸರಿ ಸಜ್ಜನಿಗೆ ನಮಸ್ಕಾರವನ್ನು ಮಾಡಿದರೆ, ಒಂದು ಸರಿ ಸಾತ್ವಿಕರನ್ನ ಪರಮಾತ್ಮ ನಾಮಸ್ಮರಣೆ ಮಾಡಿ, ಒಂದು ಸರಿ ದೇವರ ನಾಮ ಹೇಳಿದರೆ, ಒಂದು ಸುಳಾದಿ ಹೇಳಿದರೆ, ಇದೇನಾಗ್ತದೆ? ದೇವರಿಗೆ ಸಮರ್ಪಣೆ ಮಾಡುವಾಗ ಈ ರೀತಿ ಅರ್ಥಾನುಸಂಧಾನ ಇಟ್ಟುಕೊಂಡು ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸು ಅರ್ಪಿತಂ ಅಂತ ಅರ್ಥವನ್ನು ಮಾಡಿಕೊಂಡು ತಿಳ್ಕೊಂಡು ಅರ್ಥಾನುಸಂಧಾನ ತಿಳ್ಕೊಂಡು ಸಮರ್ಪಣೆ ಮಾಡಿದರೆ, ಯಸ್ಮಿನ್ ಪರೇ ಸು ಅರ್ಪಿತಂ ಪ್ರಕ್ಷಯಂ ಯಾತಿ ದುಃಖಾನೇ ನಾಮತಃ ಕ್ಷರೋ ಯೋ ಜರಹ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡಲಂ ಅಂತ ಹೀಗೆ ಹೇಳಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ನಾವು ಮಾಡಿದಾಗ ಮಾಡಿ, ಸಸ್ಮೃತ್ಯ ಅರ್ಚನಾ ಮುಕ್ತ ತಪ ಪೂಜಾ ಕ್ರಿಯಾಸು ನ್ಯೂನಂ ಸಂಪೂರ್ಣ ದಾಮ್ಯಾತಿ ಸದ್ಯ ವಂದೇ ತಪಜ್ಞಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಬ್ರಹ್ಮಾಪದೆ ಯತ್ಕೃತಂತೋ ಮಯಾದೇವಾ ಪರಿಪೂರ್ಣಂ ತದಸ್ತಮೇ ಭಾರತೀಯ ರಮಣ ಮುಖ್ಯಪ್ರಣಾಂತರ್ಗತ ಲಕ್ಷ್ಮೀಧರ ಸಿಂಹಪ್ರೀತಾಂ ಸುಪ್ರೀತೋ ವರದಭೂತು ಶ್ರೀಗುರು ಮಧ್ವೇಶ ಕೃಷ್ಣ ಅರ್ಪಣ ಮಸ್ತೂ ಅಂತ ಹೇಳಿ ಮಂತ್ರಾಕ್ಷರ ನೀರನ್ನು ಬಿಟ್ಟ ಮೇಲೆ ಮಧ್ಯೆ ಮಂತ್ರ ತಂತ್ರ ಸ್ವರ ವರ್ಣ ಲೋಪ ದೋಷ ನಿಯಮ ಪ್ರಾಯಶ್ಚಿತಾರ್ಥಂ ನಾಮತ್ರಯ ಪಠನಂ ಕರಿಷ್ಯೆ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದ ಅಚ್ಯುತಾಂತ ಗೋವಿಂದೇಭ್ಯೋ ನಮೋ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ, ಇವೆಲ್ಲ ಕಾರ್ಯವನ್ನು ಮಾಡತಕ್ಕಂಥದ್ದು ಸ್ವಾಮಿ ನಾನಲ್ಲ, ನಾಹಂ ಕರ್ತ ಹರಿಹೀ ಕರ್ತ. ತತ್ಪೂಜ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯತಃ ನ ಜಾನೇ ಕರ್ಮಗತ್ಕಿಂಚಿನ್ನಾಪಿ ಲೌಕಿಕ ವೈದಿಕ ಭೇದ ಭಿನ್ನ ವಿಷ್ಣೋ ತಪದಾಸೋಸ್ಮಿ ಕೇವಲಂ ನಾಹಂ ಕರ್ತ. ಪರಮಾತ್ಮ ಯಾವ ಕಾರ್ಯಗಳಿಗೂ ಕೂಡ ನಾನು ಕರ್ತನಲ್ಲ, ನೀನೇ ಕರ್ತನಾಗಿ ನನ್ನೊಳಗೆ ನಿಂತು ಮಾಡಿಸುವನಾಗಿರ್ತಕ್ಕಂಥ ಸ್ವಾಮಿಯಾಗಿದ್ದಿ. ಹರಿಹಿ ಕರ್ತ ತತ್ಪೂಜಾ ಕರ್ಮಚಾಕಿಲಂ ತದಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯತಃ ನ ಜಾನೇ ಕರ್ಮ ಯತ್ಕಿಂಚಿನ್ನಾಪಿ ಲೌಕಿಕ ವೈದಿಕ ಭೇದ ಭಿನ್ನ ವಿಷ್ಣು ತಪದಾಸ್ವಸ್ಮಿ ಕೇವಲಂ ಶ್ರೀ ಗುರುಮಧ್ವೇಶ ಕೃಷ್ಣಾರ್ಪಣಮಸ್ತೂ. ಹರೇ ನಮಃ.